ಇವತ್ತು ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಉದ್ಘಾಟನೆಗೊಂಡಿದೆ. ಇವತ್ತು ಎಲ್ಲರೂ ಸಹ ಈ ಸ್ವಾಭಿಮಾನಿ ಪತ್ರಕರ್ತನಿಗೆ ಎಲ್ಲರೂ ಸಹ ಸಾಥ್ ಕೊಡುವಂಥ ದಿನ. ಹಾಗೆಯೇ ನಾವಿವತ್ತು ಮಾಧ್ಯಮ ವ್ಯವಸ್ಥೆ ಸರಿ ಇಲ್ಲ, ಪತ್ರಿಕಾ ವ್ಯವಸ್ಥೆ ಸರಿ ಇಲ್ಲ ಅಂಥೇಳಿ ಪ್ರತಿದಿನ ದೂರು ಹೇಳೋದರಲ್ಲೇ ಕಾಲಹರಣ ಮಾಡ್ತಾ ಇದ್ದೇವೆ. ಸರಿ ಇರುವಂಥ ಮಾಧ್ಯಮ ವ್ಯವಸ್ಥೆಗೆ ನಾವೆಲ್ಲರೂ ಸಹ ಬೆನ್ನೆಲುಬಾಗಿ ನಿಲ್ಲಬೇಕು. ಹಾಗೆಯೇ ಇವತ್ತಿನ ಮಾಧ್ಯಮ ವ್ಯವಸ್ಥೆ ಹೋಗ್ತಾ ಇರುವಂಥ ದಿಕ್ಕೇನಿದೆ, ಆ ದಿಕ್ಕು ಒಂದು ಒಂದು ಭ್ರಷ್ಟಾಚಾರದ ಕೂಪವೇ ಆಗ್ತಾ ಇದೆ ಬರ್ತಾ ಬರ್ತಾ. ಹಾಗಾಗಿ ಜನರಲ್ಲಿ ನಾವು ನಂಬಿಕೆ, ಜನರಿಂದ ನಂಬಿಕೆ ಸಹ ಕಳ್ಕೊಳ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಏನೊಂದು ಸ್ವಾಭಿಮಾನಿ ಪತ್ರಕರ್ತರ ತಂಡ ಇದೆ, ಈ ಮುಖಾಂತರ ಜನರಿಗೆ ಪಾಸಿಟಿವ್ ಸುದ್ದಿಗಳನ್ನು ಕೊಡಬೇಕು, ನೈತಿಕ ಮೌಲ್ಯಗಳನ್ನು ತುಂಬಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಇವತ್ತು ಪ್ರಾರಂಭವಾಗ್ತಾ ಇರುವಂಥದ್ದು. ಈ ಇಡೀ ತಂಡಕ್ಕೆ ಶುಭ ಹಾರೈಕೆಗಳು, ಹಾಗೆಯೇ ಪ್ರಶಾಂತ್ ಅವರ ಈ ಹೊಸ ಪ್ರಯತ್ನಕ್ಕೆ ಶುಭವಾಗಲಿ. ಎಲ್ಲ ಸಮಸ್ತ ಜನತೆ ಇದಕ್ಕೆ ಬೆಂಬಲವಾಗಿ ನಿಲ್ಲಬೇಕು, ಯಾಕಂದರೆ ಇವತ್ತು ಬೆಂಗಳೂರಿನ ಮಹಾನಗರದಲ್ಲಿ ಒಂದು ಚಾನೆಲನ್ನು ಕಟ್ಟುವಂಥ ವ್ಯವಸ್ಥೆ ಇದೆ, ಅದನ್ನು ಆ ಒಂದು ಸಾಂಪ್ರದಾಯಿಕತೆಯನ್ನು ಮುರಿದು ಚಿಕ್ಕಮಗಳೂರಿನಂತಹ ನಗರದಲ್ಲಿ ರಾಜ್ಯ ಮಟ್ಟದ ಒಂದು ಚಾನೆಲನ್ನು ಕಟ್ಟಲಾಗ್ತಾ ಇದೆ. ಇದಕ್ಕೆ ಪ್ರತಿ ಜನರು ಸಹ ಬೆಂಬಲವಾಗಿ ನಿಲ್ಲಬೇಕು. ಶುಭಾಶಯಗಳು.